ಈ ಮಳೆಗಾಲಕ್ಕೆ ಅಡುಗೆ ಒಳಗೆ ಒಂಚೂರು ಖಾರ ಖಾರಾಗಿ ಏನಾರು ತಿನ್ನಬೇಕು ಅಂತ ಅನಿಸ್ತೈತಿ. ಇವತ್ತಿನ ದಿನ ನಾನು ನಿಮ್ಗೆ ಒಂದು ಮಸ್ತ್ ರೆಸಿಪಿನ ತೊಗೊಂಬಂದಿನಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಮಾಡುವಂಥದ್ದು ಮೆಂತೆ ಹಿಂಡಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಭಾಳ ಟೇಸ್ಟಿಯಾಗಿರ್ತೈತಿ. ನೀರು ಹಾಕ್ದಂಗಿದ್ರೆ ವರ್ಷಾನ್ಗಟ್ಲೇ ಇಟ್ಕೋಬೋದು ಇದನ್ನ. ಬರೀ ಹೆಂಗಂದ್ರೆ ಮಾಡೋದು ಹೆಂಗಂತ ಹೇಳ್ತೀನಿ. ಮೊದಲಿಗೆ ನಾನಿಲ್ಲಿ ಹಣ್ಣು ಮೆಣಸಿನ್ಕಾಯಿ ತೊಗೊಂಡಿನಿ. ಈ ಹಣ್ಣು ಮೆಣಸಿನ್ಕಾಯಿನ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡೆ ನಾನು. ನೀವು ಜಾಸ್ತಿ ಪ್ರಮಾಣದೊಳಗೂ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನೆಲ್ಲ ಸ್ವಲ್ಪ ಹೊತ್ತು ನೀರಿನಾಗ ಬಿಟ್ಟಿದ್ದೆ. ಸ್ವಲ್ಪ ನೀರಾಗ ಕ್ಲೀನಾಗಿ ಮಾಡಿಕೊಂಡು ಈಗ ಒಂದು ತಟ್ಟಿಗೆ ತಗೊಳ್ತೀನಿ. ಇವನ್ನ ಒಂಚೂರು ಪೂರ್ತಿಯಾಗಿ ಒರೆಸ್ಕೊಳ್ರಿ. ಒಂದು ಕಾಟನ್ ಬಟ್ಟೆ ಒಳಗೆ ಹಿಂಗೆ ಒರೆಸ್ಕೊಂಡು ನೀಟಾಗಿ ಇಟ್ಕೊಳ್ರಿ. ಅಷ್ಟು ಅಂದ್ರೆ ಸ್ವಲ್ಪ ನೀರಿನ ಪ್ರಮಾಣ ಇರಬಾರ್ದು. ವರ್ಷಾನುಗಟ್ಲೆ ಇಟ್ಕೋಬೇಕು ಅಂತಂದ್ರೆ ಒಂದು ಹನಿ ನೀರಿನೂ ಮುಟ್ಟಿಸಾಕ ಹೋಗ್ಬಾರ್ದು. ಅಂದರೆ ಪೂರ್ತಿಯಾಗಿ ಒರೆಸಿಟ್ಕೊಳ್ರಿ. ಇಲ್ಲಪ್ಪ ಅಂತಂದ್ರೆ ನೀವು ನೀರು ಹಾಕಿನೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಆದರೆ ಒಂದು ಎರಡು ಮೂರು ತಿಂಗಳವರೆಗೂ ಅಷ್ಟು ತಡಿತೈತಿ. ವರ್ಷಾನುಗಟ್ಲೆ ಇಟ್ಕೋಬೇಕಂದ್ರೆ ನೀವು ಒಂದು ಹನಿನೇ ನೀರು ಮುಟ್ಲಾರ್ದಂಗೆ ಮಾಡ್ಕೋಬೇಕಾಗ್ತೈತಿ. ಈಗ ಅವನ್ನೆಲ್ಲ ಒರೆಸಿ ಒಂದು ಜಾರಿಗೆ ಹಾಕೀನಿ. ನಾನು ಒಂದು ಅರ್ಧ ಕಪ್ನಷ್ಟು ಬೆಳ್ಳುಳ್ಳಿ ಹಾಕೀನಿ. ಯಾಕಂದರೆ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬೇಕು ಮತ್ತು ಘಮ ಹೆಚ್ಚು ಬರ್ತೈತಿ. ನಾನು ಇಲ್ಲಿ ಜವಾರಿ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಇನ್ನೂ ಘಮ ಭಾಳ ಇರ್ತೈತಿ ಜವಾರಿ ಬೆಳ್ಳುಳ್ಳಿ. ಅವನ್ನೇನು ಸಿಪ್ಪಿ ತೆಗ್ದಿಲ್ಲ, ಹಂಗೆ ಹಾಕಿನಿ. ಉಪ್ಪು ಕಲ್ಲು ತೊಗೊಂಡಿನಿ, ಅದನ್ನು ಎಷ್ಟು ಬೇಕಷ್ಟು ಹಾಕಿದೆ. ಒಂದು ಚಮಚದಷ್ಟು ಅರಶಿನ ಪುಡಿ ಹಾಕಿನಿ. ನಾನಿಲ್ಲಿ ಅಗಸೆ ಬೀಜನ ಒಂದು ಚಮಚ, ಎರಡು ಚಮಚದಷ್ಟು ಸಾಸಿವೆ ಹಾಕಿನಿ. ಎಲ್ಲ ಹಸಿದನ್ನು ಹಾಕಿನಿ, ಯಾವುದೂ ಹುರಿದಿಲ್ಲ. ಅಗಸೆ ಬೀಜನ ಒಂದು ಎರಡು ಚಮಚದಷ್ಟು ತೊಗೊಳ್ರಿ. ಮೆಂತೆ ಕಾಳು ಒಂದು ಅರ್ಧ ಚಮಚದಷ್ಟು. ಇದಕ್ಕೆ ಮೆಂತೆ ಹಿಂಡಿ ಅಂತ ಹೇಳ್ತಾರೆ, ಆದರೆ ಇದಕ್ಕೆ ಮೆಂತೆ ಭಾಳ ಹಾಕಂಗಿಲ್ಲ. ಹಾಕಿದ್ರೆ ಕಹಿ ಭಾಳ ಬರ್ತೈತಿ. ಈಗ ನೋಡಿರಿ, ಇದನ್ನ ನುಣ್ಣಗೆ ರುಬ್ಕೊಂಡೇನಿ. ನಾ ಹಣ್ಣುಗಾಯಿ ತೊಗೊಂಡಿರೋದ್ರಿಂದ ಅದು ಎಲ್ಲ ನುಣ್ಣಗೆ ರುಬ್ಕೊಂಡಿರ್ತೈತಿ. ಒಂದು ನೀರು ಹಾಕ್ತಾಯಿದ್ರೂ ಚಂದಾಗ ರುಬ್ಕೊಂಡಿರ್ತೈತಿ. ಈಗ ಇದನ್ನ ಒಂದು ಗಡಿಗೆ, ಮಣ್ಣಿನ ಗಡಿಗೆ ಒಳಗೆ ತೆಗಿಯಾಕತ್ತೆ ನೋಡಿರಿ. ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದೊಳಗೆ ಮಾಡಿರೋದ್ರಿಂದ ನೀರು ಹಾಕ್ತೀನಿ. ನೀವು ಭಾಳಷ್ಟು ದಿನ ಭಾಳಷ್ಟು ಮಾಡಿದರೆ, ಭಾಳಷ್ಟು ದಿನ ಇಟ್ಕೊಂಡು ತಿನ್ಬೇಕನ್ನಂಗಿದ್ರೆ ನೀರು ಹಾಕಕ್ಕೆ ಹೋಗಬೇಡ್ರಿ. ನಾನಿಲ್ಲಿ ಒಂದು ಸ್ವಲ್ಪ ಜಾರ್ ತೊಳೆದಿರೋ ನೀರು ಹಾಕ್ತೀನಿ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಂಗೆ ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಪ್ರಮಾಣದೊಳಗೆ ನೀರು ಸೇರಿಸಿ ನಾನು ಇದನ್ನ ಕಲಿಸ್ಕೊಂಡಿನಿ. ಸ್ವಲ್ಪ ಜಾರ್ ತೊಳೆದಿರೋ, ಒಂದು ಅರ್ಧ ಕಪ್ಪಿನಕ್ಕಿಂತ ಕಡಿಮೆನ ಹಾಕಿದ್ದೆ. ಇಷ್ಟಾದಮೇಲೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಆಮೇಲೆ ಮೇಲೆ ಒಂದು ಬಿಳಿ ಬಟ್ಟಿನ ಕಟ್ಟಿ ಇದನ್ನ ಬಿಸಿಲಿಗೆ ಒಂದು 4-5 ದಿನ ಇಡ್ರಿ. ಸ್ವಲ್ಪ ಪ್ರಮಾಣದೊಳಗೆ ಐತಿ ಅಂತ ನಾನು 4-5 ದಿನ ಇಡ್ತೀನಿ. ನೀವು ಭಾಳ ಪ್ರಮಾಣದೊಳಗೆ ಮಾಡಿದ್ರೆ ಒಂದು 8-10 ದಿನ ಇಡ್ರಿ. ಆಮೇಲೆ ನೀವು ಇದನ್ನ ಫ್ರಿಜ್ನಾಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ಹೊರಗಡೆನೇ ಇಟ್ಕೋಬೋದು. ಫ್ರಿಜ್ನಾಗ ಸ್ಟೋರ್ ಮಾಡಿಟ್ರಂತೂ ಇನ್ಯಾವುದು ಚಿಂತೆನೇ ಇಲ್ಲ. ಹೊರಗಡೆ ಇಟ್ಟರೂ ಸಹಿತ ಏನೂ ಆಗಲ್ಲದು, ಕೆಡೋದೇ ಇಲ್ಲ. ಆಮೇಲೆ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಹಸಿದು ಹಾಕಿನಿ, ಯಾವ ಪದಾರ್ಥಗಳನ್ನು ಹುರಿದಿಲ್ಲ. ಇದು ಮೆಂತೆ ಹಿಂಡಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ವರ್ಷಾನುಗಟ್ಲೇನೂ ಇಟ್ಕೊಂಡು ತಿನ್ಬೋದು ಅನ್ನೋಂಥದ್ದು ಮೆಂತೆ ಹಿಂಡಿ. ಇದಕ್ಕೊಂದು ಸ್ವಲ್ಪ ರೊಟ್ಟಿ ಜೊತೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ತಿಂದರೆ ಮಸ್ತ್ ರುಚಿ ಇರ್ತೈತಿ. ನಾನಿಲ್ಲಿ ಒಂದು 5-6 ದಿನ ಬಿಸಿಲಿಗೆ ಇಟ್ಟಿದ್ದೆ. ಅದಾದಮೇಲೆ ಈಗ ತೆಗೆದು ನಿಮ್ಗೆ ತೋರ್ಸಾತ ನೋಡ್ರಿ, ಎಷ್ಟು ಮಸ್ತ್ ಆಗೈತಿ. ಕಲರ್ನೂ ಮಸ್ತ್ ಬಂದೈತಿ, ಭಾಳ ಟೇಸ್ಟಿ ಅನಿಸ್ತಿರ್ತೈತಿ. ಒಮ್ಮೆ ನೀವು ಹಿಂಗೆ ಟ್ರೈ ಮಾಡಿ ನೋಡ್ರಿ, ನೀವು ಮನೆ ಒಳಗೆ ಹಿಂಗೊಮ್ಮ ಟ್ರೈ ಮಾಡಿ ನೋಡ್ರಿ, ಮತ್ತು ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ಈಗ ಮಾಡಿರುವಂಥದ್ದು ಇದೈತಲ್ಲ ಮೆಂತೆ ಹಿಂಡಿ, ಇದನ್ನು ಒಂದು ಗಾಜಿನ ಭರಣಿಗಳಾಗಲಿ ಅಥವಾ ಉಪ್ಪಿನಕಾಯಿ ಭರಣಿಗಳು ಇರ್ತಾವಲ್ಲ ಅದರಾಗರಾಗಲಿ ತೆಗೆದಿಟ್ಕೊಳ್ರಿ. ಇದನ್ನು ಉಪ್ಪಿನಕಾಯಿ ನಾವು ಹೆಂಗೆ ಜೋಪಾನ್ ಮಾಡ್ತೀವಿ ಹಂಗೆ ಮಾಡಬೇಕಾಗ್ತೈತಿ. ಅಂದರೆ ಎಷ್ಟು ಬೇಕಷ್ಟು ಅವಶ್ಯವಾಗಿ ಎಷ್ಟು ಬೇಕಾಗಿರ್ತೈತೋ ಅಷ್ಟನ್ನು ನಾವೊಂದು ಪಿಂಗಾಣಿ ಪಾತ್ರೆಯಾಗಲಿ ಗಾಜಿನ ಬೌಲ್ ಆಗಲಿ ತೆಗೆದಿಟ್ಕೊಳ್ರಿ. ಉಳಿದಿದ್ದನ್ನು ನೀವು ದೊಡ್ಡ ಒಂದು ಭರಣಿ ಒಳಗೆ ತುಂಬಿಸಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಕಟ್ಟಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ಕಿನ ಕವರ್ನ ಮುಚ್ಚಿ ನೀಟಾಗಿ ಪ್ಯಾಕ್ ಮಾಡಿ ಇಡಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಸಣ್ಣ ಸಣ್ಣ ಹುಳುಗಳು ಅದು ಕುಂದ್ರೋ ಚಾನ್ಸಸ್ ಇರ್ತೈತಿ. ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.